ನಮಸ್ಕಾರ ವೀಕ್ಷಕರೇ. ತೇಜೋತುಂಗಭದ್ರದ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾಗದೆ ಅದರ ಒಂದಿಷ್ಟು ವಿಶೇಷತೆಗಳನ್ನು ಹೇಳಲಿಕ್ಕೆ ಕಳೆದ ಸಂಚಿಕೆಯಲ್ಲಿ ಪ್ರಯತ್ನಪಟ್ಟಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತೊಂದು ವಿಶೇಷತೆಯನ್ನು ಹೊತ್ತುಕೊಂಡು ನಿಮ್ಮ ಎದುರಿಗೆ ಬಂದಿದ್ದೇನೆ. ಈ ಹೊತ್ತು ತೇಜೋತುಂಗಭದ್ರ ತುಂಬ ಚರ್ಚೆಯಾಗ್ತಿರುವಂಥ ಕೃತಿ, ಮತ್ತೆ ಹೇಳ್ತಾ ಇದ್ದೇನೆ. ಅಂತಹ ಒಂದು ತಾಕತ್ತು ತೇಜೋತುಂಗಭದ್ರಕ್ಕೆ ಇದೆ ಅಂತ ಹೇಳುವಂಥದ್ದು ಗಮನಾರ್ಹವಾದದ್ದು. ಕಳೆದ ಸಂಚಿಕೆಯಲ್ಲಿ ಶ್ರದ್ಧಾಭಂಗ ಅಂತ ಹೇಳುವಂತಹ ವಿಚಾರವನ್ನು ಇಟ್ಕೊಂಡು ಕಾದಂಬರಿಯಲ್ಲಿ ಅದು ಯಾವ ರೀತಿ ಚಿತ್ರಿತವಾಗಿದೆ, ನಮ್ಮ ನಿತ್ಯ ಬದುಕಿಗೆ ಅದು ಎಷ್ಟು ಪ್ರಸ್ತುತವಾಗಿದೆ ಅಂತ ಹೇಳೋದನ್ನು ಹೇಳುವ ಪ್ರಯತ್ನ ಮಾಡಿದ್ದೆ. ಈ ಹೊತ್ತು ಇಲ್ಲಿ ರೂಪಿತಗೊಂಡಿರುವಂತಹ ಪಾತ್ರದ ವೈಶಿಷ್ಟ್ಯಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇಲ್ಲಿ ಚಂಪಕ್ಕ ಅಂತ ಹೇಳುವಂಥ ಒಂದು ಪಾತ್ರವನ್ನು ಸೃಷ್ಟಿಸ್ತಾರೆ. ಮತ್ತು ಕಾದಂಬರಿಕಾರನೊಬ್ಬ ಒಂದು ಪಾತ್ರವನ್ನು ಅಥವಾ ಒಂದು ಸಂದರ್ಭವನ್ನು ಸೃಷ್ಟಿಸಬೇಕಾದ್ರೆ ಅವನ ಸಂಸ್ಕಾರ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಒಂದು ಉತ್ತಮ ನಿದರ್ಶನ ಸಿಗಲಿಕ್ಕುಂಟು. ವಸುಧೇಂದ್ರರು ತಮ್ಮನ್ನು ತಾವು ಸಲಿಂಗಿ ಅಂತ ಹೇಳಿ ಘೋಷಿಸಿಕೊಂಡವರು. ಆ ಮೂಲಕ ಇಡೀ ಸಾಹಿತ್ಯ ಜಗತ್ತಿನಲ್ಲಿ ಒಂದು ತಲ್ಲಣವನ್ನು, ಒಂದು ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದವರು. ಅವರು ಚಂಪಕ್ಕ ಅಂತ ಹೇಳುವಂಥ ಒಂದು ಪಾತ್ರವನ್ನು, ಆ ರೀತಿಯ ಒಂದು ಪಾತ್ರವನ್ನು ತಮ್ಮ ಕಾದಂಬರಿಯಲ್ಲಿ ಸೃಷ್ಟಿಸ್ತಾರೆ ಅಂತ ಹೇಳುವಂಥದ್ದು ನನಗಂತೂ ನಿರೀಕ್ಷಿತನೇ ಆಗಿತ್ತು. ಅದು ಬಂದ ಕೂಡಲೇ ಓಕೆ, ಈ ಪಾತ್ರವನ್ನು ಯಾವ ರೀತಿ ಬೆಳೆಸ್ಬಹುದು ಅಂತ ಹೇಳುವಂಥ ಕುತೂಹಲವನ್ನು ತಾಳಿದ್ದೆ. ಆದರೆ ಅದರ ಕಾದಂಬರಿಯ ರಸಗಟ್ಟಿಗಳಲ್ಲಿ ಆ ಪಾತ್ರ ವರ್ತಿಸುವಂಥ ರೀತಿ ನೋಡುವಾಗ ನನಗೆ ತುಂಬ ಒಂದು ಆಶ್ಚರ್ಯ ಆಯಿತು. ಈ ಲಿಂಗ ಭೇದಗಳೆಲ್ಲವೂ ಕೂಡ ಮಾನವೀಯತೆಯ ಎದುರು ಎಲ್ಲವೂ ನಗಣ್ಯ ಅಂತ ಹೇಳುವಂಥದ್ದನ್ನು ಎಷ್ಟು ಚೆಂದ ಕಾಣಿಸ್ತಾರೆ ಅಂತ ಹೇಳಿದರೆ, ಕಾದಂಬರಿಯ ಕೇಂದ್ರ ಪಾತ್ರ ಹಂಪಮ್ಮ ತುಂಬ ಕಷ್ಟದಲ್ಲಿರಬೇಕಾದ್ರೆ ಈ ಚಂಪಕ್ಕ ಬಂದು, ಅಂದರೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡ್ಬಂದು ಎಲ್ಲವನ್ನು ಕೊಟ್ಟು ಆಗ ಹಂಪಮ್ಮ ಗದ್ಗದಿತಳಾಗಿ ಕೇಳಿದಾಗ, ಯಾಕೆ ಇಷ್ಟೆಲ್ಲ ನನಗೆ ಸಹಾಯ ಮಾಡ್ತಿದ್ದೀನಿ, ನೀನು ಯಾರು ನನಗೆ ಅಂತೇಳಿ ಕೇಳಿದಾಗ ಆಕೆ ಹೇಳುವಂಥದ್ದು, ಕಷ್ಟದಲ್ಲಿ ಒಬ್ರಿಗೊಬ್ರು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯರು ಹೇಗಾಗ್ತೀವಿ. ಈ ರೀತಿಯ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಲಿಂಗ ಯಾವುದೇ ರೀತಿಯ ಒಂದು ಅಡೆತಡೆ ಅಲ್ಲ ನಮಗೆ ಮಾನವೀಯತೆಯನ್ನು ಮೆರಿಲಿಕ್ಕೆ ಅಂತ ಹೇಳುವಂಥದ್ದು ಸ್ಪಷ್ಟ ಆಗುತ್ತೆ. ಇನ್ನೊಂದು, ಅವರು ಸಲಿಂಗಿ ಆದ ಕಾರಣ ನನಗೆ ಈ ಕಾದಂಬರಿಯ ರಚನೆಯಲ್ಲಿ ಒಂದು ಸಹಾಯ ಆಗಿದ್ದು ಅಂತ ಹೇಳಿದರೆ, ಸಹಾಯ ಆಯಿತು ಅಂತ ಹೇಳಿ ಕಾಣ್ಬರ್ಸ್ತಿರೋದು ಅಂತ ಹೇಳಿದರೆ, ಈ ಯಾವುದು ಲೈಂಗಿಕತೆಯ ಉಚಿತವಾದಂತಹ ಬಳಕೆ. ಕಾದಂಬರಿ ಅಂತ ಹೇಳಿದ್ರೆ ಒಂದು ಗ್ರಹಿಕೆ ಇದೆ, ಲೈಂಗಿಕತೆ ಅಲ್ಲಿ ರಾರಾಜಿಸ್ತಾ ಇರಬೇಕು ಅಂತ ಹೇಳಿ. ಆದರೆ ಹಾಗೇನೂ ಇಲ್ಲ, ಲೈಂಗಿಕತೆ ಇಲ್ಲದೆಯೂ ಕಾದಂಬರಿ ಇದೆ, ಅದಕ್ಕೆ ದಿಟ್ಟವಾದಂತಹ ಸಾಕ್ಷಿ ತೇಜತುಂಗಭದ್ರ ಅಂತ ಹೇಳಿ. ಇಲ್ಲಿ ಕೂಡ ಲೈಂಗಿಕತೆ ಇಲ್ಲ ಅಂತ ಹೇಳಲ್ಲ, ಇಲ್ಲಿ ಹಂಪಮ್ಮ ಮತ್ತು ಕೇಶವರ ಒಂದು ಈ ರೀತಿಯ ಪ್ರಣಯ ಪ್ರಸಂಗವನ್ನು ಮಾಡಿದರೂ ಕೂಡ ಅವರೇ ಹೇಳ್ಕೊಳ್ಳುವ ರೀತಿ ಒಂದು ಸಂದರ್ಶನದಲ್ಲಿ ಅದನ್ನು ಬರೆದು ತನ್ನ ಸ್ನೇಹಿತರಿಗೆ ತೋರಿಸಿದ್ರಂಥವ್ರು, ಇದು ಬೇಕಾ, ಇದೇನಾರು ಅಸಹ್ಯ ಆಯ್ತಾ ಅಂತ ಹೇಳಿ. ಅಂದರೆ ಅವರು ಹೇಳ್ಕೊಳ್ತಾರೆ, ನಾನು ಹಂಪಮ್ಮ ಮತ್ತು ಕೇಶವರ ಒಂದು ಪ್ರಣಯ ಪ್ರಸಂಗವನ್ನು ನಾನು ವಿವರಿಸ್ತಾ ಇರಬೇಕಾದ್ರೂ ಬರಿತಾ ಇರಬೇಕಾದ್ರೂ ನನ್ನ ಕಣ್ಣು ಮುಂದೆ ಎರಡು ಗಂಡುಗಳ ಪ್ರಣಯವೇ ಮುಂದೆ ಬಂತು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಆದರೆ ಅಂದರೆ ಅವ್ರ ಮಿತಿ ಅಂತೇಳಿ ಅವ್ರು ಹೇಳ್ಕೊಳ್ತಾರೆ, ಆದರೆ ಇಡೀ ಕಾದಂಬರಿಯಲ್ಲಿ ಅದು ಅವ್ರ ಮಿತಿ ಆಗಲಿಲ್ಲ, ತುಂಬ ಸಭ್ಯವಾಗಿ ಕಾದಂಬರಿ ಮೂಡಿ ಬರಲಿಕ್ಕೆ ಇದು ಕಾರಣ ಆಯಿತು. ಇದಕ್ಕೆ ವಸುಧೇಂದ್ರರ ಒಂದು ಅವರ ಘೋಷಣೆ ಏನಿದೆ ಅದು ತುಂಬ ಸಹಾಯಕ ಆಯಿತು ಅಂತ ಹೇಳಿ ನನಗನ್ನಿಸುವಂಥದ್ದು. ಮುಂದಿನ ವಿಶೇಷತೆಯನ್ನು ಇಟ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಎದುರಿಗೆ ಬರಲಿಕ್ಕಿದ್ದೇನೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.